ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಎಲ್ಲರೂ ಹೇಗಿದ್ದೀರಾ? ಬೈ ದ ವೇ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇವತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ದರ್ಶನ್ ಅವ್ರದ್ದು ಅಪ್ಕಮಿಂಗ್ ಮೂವಿ ಕ್ರಾಂತಿ. ಕ್ರಾಂತಿ ಮೂವಿ ಶೂಟಿಂಗ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಬಹುಶಃ ಶೂಟಿಂಗ್ ಮುಗಿಸಿ ಹೋಗಬೇಕಾದ್ರೆ ಅಥವಾ ಶೂಟಿಂಗ್ ಎಂಟ್ರಿ ಆಗಬೇಕಾದ್ರೆ ದರ್ಶನ್ ಅವ್ರನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲೇ ಸುತ್ತಮುತ್ತ ಇರೋ ಅಭಿಮಾನಿಗಳು ಶೂಟ್ ಮಾಡಿರೋದು, ಯಾರೋ ಬುಕ್ಕೆ ತೊಗೊಂಡೋಗಿದ್ದಾರೆ ದರ್ಶನ್ ಅವ್ರನ್ನ ನೋಡಬೇಕು ಅಂತ. ಹಿಂದೆ ಸಾಕಷ್ಟು ಅಭಿಮಾನಿಗಳು ನಿಂತಿದ್ದಾರೆ, ಜಂಪ್ ಮಾಡ್ಕೊಂಡು ಓಡಿ ಬರ್ತಾ ಇದ್ದಾರೆ ದರ್ಶನ್ ಅವರು ಅಂತ ಗೊತ್ತಾದ ತಕ್ಷಣ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದಷ್ಟು ದಿನಗಳ ಕಾಲ ಅಲ್ಲೇ ಶೂಟಿಂಗ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಲ್ಪ ದಿನದಿಂದ ಕ್ರಾಂತಿ ಮೂವಿ ಶೂಟಿಂಗಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಪಾಲ್ಗೊಂಡಿದ್ದರು. ಅದರ ಫೋಟೋಸ್ನ ನೀವು ನೋಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಬ್ಬರು ಕೂಡ ಖುಷಿ ಖುಷಿಯಾಗಿ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದಾರೆ. ಮುಹೂರ್ತದಲ್ಲಿ ಸಿಕ್ಕಿದ್ರು, ಬಹುಶಃ ಅದಾದ್ಮೇಲೆ ಸಿಕ್ಕಿರಲಿಲ್ಲ ಅನಿಸುತ್ತೆ. ಶೂಟಿಂಗ್ ಸೆಟ್ಟಲ್ಲೇ ಡೈರೆಕ್ಟ್ ಮತ್ತೆ ಸಿಗ್ತಾ ಇದ್ದಾರೆ. ಸೊ ಆಟೋಟಿಕೆ ನೋಡ್ತಾ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ಲ. ಏನೋ ಭಾನುವಾರ ಅಭಿಮಾನಿಗಳು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಬೆಂಗಳೂರಿನಲ್ಲಿರೋ RR ನಗರದ ಡಿವಾಸ್ ಅವರ ನಿವಾಸಕ್ಕೆ ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಾ ಹೇಗೆ ಅಭಿಮಾನಿಗಳು ದರ್ಶನ್ ಅವರ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ ಅಂತ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ಅಭಿಮಾನಿಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಿದ್ದ ಕ್ವೆಶನ್ಸ್ಗೆ ಉತ್ತರ ಕೊಡ್ತಾ ಹಾಕ್ತೀನಿ. ಫಸ್ಟು ನಾನು ಹೇಳ್ದೆ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕ್ಯಾಮ್ರಾ ಸಿಗ್ತಾ ಅಂತ ಕೇಳ್ತಾ ಇದ್ದರು. ಕ್ಯಾಮ್ರಾ ಸಿಕ್ಕಿಲ್ಲ, ಅದು ಸಿಗೋದೂ ಇಲ್ಲ. ನಾನು ಕಷ್ಟಪಟ್ಟು ದುಡ್ದಂತಹ ದುಡ್ಡಲ್ಲಿ ತೊಗೊಂಡಿದ್ದ ಕ್ಯಾಮ್ರಾನೇ ನನ್ನ ಹತ್ರ ಇಲ್ಲ ಅಂದರೆ ತೊಗೊಂಡೋದವ್ರ ಹತ್ರ ಇರತ್ತಾ? ಚಾನ್ಸೇ ಇಲ್ಲ ಬಿಡಿ. ಅದನ್ನು ಇಟ್ಕೊಂಡು ಅವರು ಸಿಕ್ಕಾಬಿಟ್ಟೆ ಕಷ್ಟ ಅಂತೂ ಪಡ್ತಾರೆ, ಸುಖ ಅಂತೂ ಪಡೋದಿಲ್ಲ. ಮೂರನೇದೇನು ಅಂತಂದರೆ ಕ್ಯಾಮ್ರಾ ಯಾವಾಗ ತಗೊಳ್ತೀರಾ ಅಂತ. ಆ್ಯಕ್ಚುಲಿ ನಾನು ಹೊಸ ಮನೆಗೆ ಜಸ್ಟ್ ಶಿಫ್ಟ್ ಆದೆ, ಒಂದು ವಾರ ಆಯಿತು ನೋಡಿ ಸ್ಟೋರಿ ಮಾಡಿ. ಫುಲ್ ಬ್ಯುಸಿ ಇದ್ದೆ ನಾನು ಶಿಫ್ಟಿಂಗ್ ಮಾಡೋದ್ರಲ್ಲಿ, ಅಲ್ಲಿಂದ ಲೋಡ್ ಮಾಡಿ ಇಲ್ಲಿ ಅನ್ಲೋಡ್ ಮಾಡಿ ಈಗ ಇಲ್ಲೆಲ್ಲ ಇನ್ನೂ ರೂಮಲ್ಲೆಲ್ಲ ಸೆಗ್ರಿಗೇಟ್ ಮಾಡಬೇಕು, ಎಲ್ಲ ಹಾಗಾಗೆ ಬಿದ್ದಿದೆ. ಸೊ ಆದರೂ ಕೂಡ ಒಂದು ಗ್ಯಾಪಲ್ಲಿ ಒಂದೆರಡು ನ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನ್ಯೂಸ್ ಮಾಡ್ತಾ ಇದ್ದೀನಿ. ವೈಫೈ ಬೇರೆ ಕನೆಕ್ಷನ್ ಸಿಕ್ಕಿಲ್ಲ, ಬಹುಶಃ ನಾಳೆ ಸಿಗ್ಬೋದು ಅಂತ ಅನಿಸುತ್ತೆ. ಆದಷ್ಟು ಬೇಗ ರೆಗ್ಯುಲರಾಗಿ ನ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ರಿಗಾರ್ಡಿಂಗ್ ಕ್ಯಾಮ್ರಾ, ಇಂಟೀರಿಯರ್ ವರ್ಕ್ ನಡೀತಾ ಇದೆ ಮನೇಲಿ, ಅದರದೊಂದಷ್ಟು ಪೇಮೆಂಟ್ ಮಾಡೋದೆಲ್ಲ ಇದೆ, ಅದೆಲ್ಲ ಮುಗಿದ್ಮೇಲೆ ನೋಡಿಕೊಂಡು ಆಮೇಲೆ ದಾನಕ್ಕೆ ಯಾವ್ದು ತೊಗೊಳ್ಳೋಣ ಅಂತ ತೊಗೊಳ್ತೀನಿ. ಸೊ ಯಾರು ಯೋಚನೆ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್, ಟೇಕ್ ಕೇರ್.